ತೀರ್ಥಹಳ್ಳಿ ಕಾಂಗ್ರೆಸ್ನಲ್ಲಿ ಒಗ್ಗಟ್ಟಿನ ಮಂತ್ರ ಆರಗ ವಿರುದ್ಧ ಕಿಮ್ಮನೆ ಮಂಜುನಾಥ್ ತಂತ್ರ ಭಿನ್ನ ಮತಕ್ಕೆ ಬ್ರೇಕ್ ಹಾಕಿದ್ರ ಡಿಕೆ ಶಿವಕುಮಾರ್ ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ವೀಕ್ಷಕರೇ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರ ಕಳೆದ ಐದು ಚುನಾವಣೆ ಹೆಚ್ಚು ಕಡಿಮೆ ಇದೀಗ ಪ್ರಬಲ ಎದುರಾಳಿಗಳು ಆರಗ ಜ್ಞಾನೇಂದ್ರ ಮತ್ತು ಕಿಮ್ಮನೆ ರತ್ನಾಕರ್ ಆರನೇ ಬಾರಿಗೆ ಮುಖಾಮುಖಿ ಆಗ್ತಾರೆ ಇದು ಕಳೆದ ಸಾಕಷ್ಟು ತಿಂಗಳುಗಳಿಂದ ಚರ್ಚೆ ಆಗ್ತಿರುವಂತಹ ವಿಚಾರ ಹೌದು ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಒಂದಷ್ಟು ಗೊಂದಲಗಳಿವೆ ಮಂಜುನಾಥ್ ಕಾಂಗ್ರೆಸ್ ಇಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಹೀಗಾಗಿ ಮಂಜುನಾಥ್ ತುಂಬಾ ಸ್ಟ್ರಾಂಗ್ ಇದ್ದಾರೆ ಟಿಕೆಟ್ ವಿಚಾರದಲ್ಲಿ ತುಂಬಾ ಕ್ಲಾರಿಟಿ ಇದೆ ಅಂತ ಅವ್ರು ಅನ್ಕೊಂಡಿದ್ರೆ ಅವರ ಬೆಂಬಲಿಗರು ಒಂದಷ್ಟು ಕಾರ್ಯಕರ್ತರು ಅಂದ್ಕೊಂಡಿದ್ದರು ಆದರೆ ಕಿಮ್ಮನ ರತ್ನಾಕರ್ ನನಗೇನಾಗಿದೆ ನನಗೆ ಏನು ವರ್ಚಸ್ ಕಡಿಮೆ ಆಗಿದೆ ಕಿಮ್ಮನೆ ಅಂದರೆ ಒಂದು ರೀತಿಯಲ್ಲಿ ಸಾತ್ವಿಕ ರಾಜಕಾರಣಿ ಪ್ರಬುದ್ಧ ರಾಜಕಾರಣಿ ಕಿಮ್ಮನರತ್ನ ಖರ್ಗೆ ಅವ್ರದೇ ಆದಂಥ ಒಂದು ಜನಬಲ ಇದೆ ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಹೀಗಾಗಿ ನನಗೆ ಟಿಕೆಟ್ ಕೊಡಲೇಬೇಕು ನಾನು ಬೇಡ ಅನ್ಬೇಕು ನಾನು ಬೇಡ ಅಂದ್ರಷ್ಟೇ ಕೆ ಪಿ ಸಿ ಸಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಖರ್ಗೆ ಅವರಾಗಿರ್ಬೋದು ನಾನು ಬೇಡ ಅಂದ್ರಷ್ಟೇ ಬದಲಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದರು ಇದೀಗ ತೀರ್ಥಹಳ್ಳಿಯಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಹೋಗಿದ್ದರು ಸಮಾವೇಶ ನಡೀತು ಕಾಂಗ್ರೆಸ್ಸು ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಸೋಲಿಸಲೇಬೇಕು ಅನ್ನೋ ಲೆಕ್ಕಾಚಾರ ಹಾಗಾದರೆ ಆರಗ ಜ್ಞಾನೇಂದ್ರ ಕೇವಲ ಶಾಸಕರಲ್ಲ ಗೃಹ ಸಚಿವ ಗೃಹ ಸಚಿವರಾಗಿ ಕ್ಷೇತ್ರದಲ್ಲಿ ಜನರ ಜೊತೆ ಹೆಚ್ಚಿನ ಒಡನಾಟವನ್ನು ಇಟ್ಕೊಂಡು ಕ್ಷೇತ್ರದಲ್ಲಿ ತನ್ನ ಪರವಾದ ಒಂದು ರೀತಿಯ ಅಲೆಯನ್ನು ಇಟ್ಟುಕೊಂಡು ಹಿಂದುತ್ವದ ಲೆಕ್ಕಾಚಾರದಲ್ಲಿ ರಾಜಕೀಯವನ್ನು ಮಾಡಿಸ್ತಿರುವಂಥ ಒಂದು ಪ್ರಬುದ್ಧ ರಾಜಕಾರಣಿ ಹೀಗಾಗಿ ಕಾಂಗ್ರೆಸ್ಸೆಲ್ಲ ಓಡಕಿದ್ರೆ ಆಗ್ಬಿಡುತ್ತಾ ಇಲ್ಲ ಮೊದಲು ಅದನ್ನ ಸರಿ ಮಾಡಬೇಕನ್ನೋದು ಡಿ ಕೆ ಶಿ ಸ್ಟ್ರಾಟಜಿ ಇದೇ ಕಾರಣಕ್ಕಾಗಿ ಕಿಮ್ಮನೆ ರತ್ನಾಕರ್ ಮತ್ತು ಮಂಜುನಾಥ್ ಇಬ್ಬರಿಗೂ ಕೂಡ ನಾನು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಿಸ್ತೇನೆ ಇಬ್ಬರು ಒಗ್ಗಟ್ಟಿನಿಂದ ಸಾಗಿ ಅನ್ನೋ ಸಂದೇಶವನ್ನು ನೀಡಿದ್ದಾರೆ ಇಬ್ಬರು ಒಟ್ಟಾಗಿ ಬಿ ಜೆ ಪಿಯನ್ನು ಸೋಲಿಸಬೇಕನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಹಾಗಾದ್ರೆ ಹೆಂಗೆ ಇಬ್ಬರು ಯಾರು ಎಮ್ ಎಲ್ ಎ ಯಾರು ಎಮ್ ಎಲ್ ಸಿ ಏನು ಮಾಡ್ತಾರೆ ಅನ್ನೋದು ಈಗ ಸದ್ಯ ನಡೀತಿರುವಂತಹ ಚರ್ಚೆ ಹೌದು ವೀಕ್ಷಕರೇ ತೀರ್ಥಹಳ್ಳಿಯಲ್ಲಿ ಕಾಂಗ್ರೆಸ್ನಲ್ಲಿ ಆರ್ ಎಂ ಮಂಜುನಾಥ್ ಯಾವುದೇ ಕಾರಣಕ್ಕೂ ಕಾಂಪ್ರೊಮೈಸ್ ಇಲ್ಲ ಅಂತ ಕೂತಿದ್ರು ಅಲ್ಲದೆ ಜಿಲ್ಲಾಧ್ಯಕ್ಷ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸುಂದರೇಶ್ ಅವರ ನೇತೃತ್ವದಲ್ಲಿ ನಡೆದಂಥ ಒಂದು ಒಗ್ಗಟ್ಟಿನ ಮಂತ್ರ ಪಠಿಸುವಂಥ ಒಂದು ಸಭೆಯಲ್ಲಿ ಕಾರ್ಯಕರ್ತರು ಕಿತ್ತಾಡ್ಕೊಂಡಿದ್ರು ಸಾಕಷ್ಟು ಚರ್ಚೆ ಆಗಿತ್ತು ಯಾವ ಕಾರಣಕ್ಕೆ ಸರಿಯಾಗಲ್ಲ ಅಂತ ಆದರೆ ಪ್ರಜಾಧ್ವನಿ ಯಾತ್ರೆ ಪ್ರಜಾಧ್ವನಿ ಸಮಾವೇಶ ತೀರ್ಥಹಳ್ಳಿಯಲ್ಲಿ ನಡೆದಿದೆ ಸರಿ ಡಿ ಕೆ ಶಿವಕುಮಾರ್ ಪ್ರಾಮಿಸ್ ಮಾಡಿದ್ದಾರೆ ಇಬ್ರನ್ನ ಕೂಡ ವಿಧಾನಸೌಧದಲ್ಲಿ ಕೂರಿಸ್ತೀನಿ ಅಂತ ಹಂಗಾರೆ ಅಭ್ಯರ್ಥಿ ಯಾರು ಅಭ್ಯರ್ಥಿ ಹೆಸರನ್ನ ಹೇಳದೆ ಕಾಂಗ್ರೆಸ್ನ ತೇಪೆಗೆ ಟಾನಿಕ್ ಕೊಡುವಂಥ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ ಹೀಗಾಗಿ ತೀರ್ಥಹಳ್ಳಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಉತ್ಸಾಹ ಗರಿಗೆದರಿದೆ ಅನ್ನೋ ಮಾತುಗಳು ಲೋಕಲ್ ಆಗಿ ಕೇಳಿ ಬರ್ತಾ ಇದೆ ಒಟ್ಟಿನಲ್ಲಿ ಈ ಒಗ್ಗಟ್ಟಿನ ನಂತರ ನಿಜಕ್ಕೂ ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ರಾಹುಲ್ ಗಾಂಧಿ ಹೇಳ್ತಾರೆ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲಪ್ಪ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒಗ್ಗಟ್ಟಾಗವ್ರೆ ಅಂತ ಸ್ಟೇಜ್ ಮೇಲೆ ಶೇಕ್ ಹ್ಯಾಂಡ್ ಮಾಡ್ತಾರೆ ಹಗ್ ಮಾಡ್ತಾರೆ ಒಂದೆರಡು ಸಲ ಕೈ ಎತ್ಬಿಟ್ಟು ಜೈ ಅನ್ನಿಸ್ತಾರೆ ಹಿಂಗಂದ ಮಾತ್ರಕ್ಕೆ ಒಗ್ಗಟ್ಟು ಇದೆಯಾ ಓಪನ್ ಬುಕ್ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರ ಅದೇ ರೀತಿ ತೀರ್ಥಹಳ್ಳಿಯಲ್ಲಿ ಕೂಡ ಕಿಮ್ಮನ ರತ್ನಾಕರ್ ಮತ್ತು ಆರ್ ಎಂ ಮಂಜುನಾಥ್ ಅವರ ನಡುವೆ ನಿಜಕ್ಕೂ ಕೂಡ ಒಗ್ಗಟ್ಟಿನ ಮಾತುಕತೆ ಆಗಿದೆಯಾ ಯಾರಿಗೇ ಟಿಕೆಟ್ ಕೊಟ್ಟರು ಮತ್ತೊಬ್ಬರು ಎಲ್ಲವನ್ನ ಸರಿಪಡಿಸ್ಕೊಂಡು ಹೋಗುವ ಒಂದು ಉದ್ದೇಶವನ್ನು ಹೊಂದಿದ್ದಾರಾ ಅದು ಮಂಜುನಾಥ್ ಕೂಡ ಆಗಿರ್ಬೋದು ಅಥವಾ ಕಿಮ್ಮನೆ ಕೂಡ ಆಗಿರ್ಬೋದು ಎಲ್ಲವೂ ಮೇಲ್ನೋಟಕ್ಕೆ ಮಾತ್ರ ತೇಪೆ ಹಚ್ಚಿದಂತೆ ಕಾಣ್ತಿದ್ಯಾ ಇಲ್ಲ ಮನಸ್ಸಿಂದ ಒಟ್ಟಾಗಿ ಸಾಕ್ತೀವಿ ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಇನ್ನೂ ಟಿಕೆಟ್ ಅನೌನ್ಸ್ ಆಗಿಲ್ಲ ಯಾರಿಗೆ ಅಂತ ಟಿಕೆಟ್ ಅನೌನ್ಸ್ ಆದ ಮೇಲೂ ಅದೇ ಮನಸ್ಥಿತಿ ಇರುತ್ತಾ ಅನ್ನೋದು ಸದ್ಯ ಉದ್ಭವಿಸಿರುವಂತಹ ಪ್ರಶ್ನೆ ವೀಕ್ಷಕರೇ ನೀವು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಪ್ರಕಾರ ನಿಮ್ಮ ಕ್ಷೇತ್ರದ ಶಾಸಕರು ಯಾರಾಗಬೇಕು ಅನ್ನೋದನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್ ಈಗ ಚುನಾವಣೆ ನಡೆದ್ರೆ ಬಿಜೆಪಿಗೆ ಎಷ್ಟು ಸೀಟು ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕುಮಾರಸ್ವಾಮಿ ಕಿಂಗ್ ಆಗ್ತಾರ ಕಿಂಗ್ ಮೇಕರ್ ಆಗ್ತಾರ ಆಮ್ ಆದ್ಮಿ ಪಾರ್ಟಿ ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್ ಕರ್ನಾಟಕ ಟಿವಿಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ